ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗೇಟ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ನಿಪಾಣಿ ಮುದೋಳ್ ರೋಡ್ ತಡೆದು ಅನ್ನದಾತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರೈತರಿಗೆ ಆಗುವ ಅನ್ಯಾಯ ಖಂಡಿಸಿ ಚಿಕ್ಕೋಡಿ ಪಿಎಸ್ಐ ರಾಕೇಶ್ ಬಗಲಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಕಾಯ್ದೆಯಿಂದ ಮುಂದೆ ಆಗುವ ಅನಾಹುತಗಳಿಗೆ ನೇಗಿಲ ಯೋಗಿಗಳು ಬಲಿಪಶು ಆಗುತ್ತಿದ್ದಾರೆ. ಇದರಿಂದ ಮಧ್ಯಮ ವರ್ಗ ಹಾಗೂ ಸಣ್ಣ ರೈತರಿಗೆ ವ್ಯವಸಾಯ ಮಾಡಲು ಜಮೀನು ಇರುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಹಣವಂತರು ಬಂಡವಾಳಶಾಹಿಗಳು ಭೂಮಿ ಹಿಡಿದು ಕೈಗಾರಿಕೆಗಳನ್ನು ಪ್ರಾರಂಭಿಸುತ್ತಾರೆ. ಆಗ ಸಣ್ಣ ಹಾಗೂ ಮಧ್ಯಮ ವರ್ಗದ ರೈತರು ಆತ್ಮಹತ್ಯೆಯ ದಾರಿ ಹಿಡಿಯುವಂತಾಗುತ್ತದೆ. ಇದು ನೇರವಾಗಿ ರೈತರ ಮೇಲೆ ಪ್ರಹಾರವಾಗುತ್ತದೆ. ಅಲ್ಲದೆ ರೈತ ದೇಶದ ಬೆನ್ನೆಲುಬು, ಅವನನ್ನೇ ನಂಬಿಕೊಂಡು ಹಲವಾರು ವ್ಯವಹಾರಗಳನ್ನು ದೇಶದಲ್ಲಿ ನಡೆಸುತ್ತಿರುವುದರಿಂದ ರಾಜ್ಯ ಸರ್ಕಾರ ತನ್ನ ಹಿತಾಸಕ್ತಿಗಾಗಿ ಬಂಡವಾಳಶಾಹಿಗಳಿಗೆ ಮಾರುಕಟ್ಟೆ ಅವಕಾಶ ಮಾಡಿಕೊಟ್ಟು ರೈತ ಕೃಷಿ ಕೂಲಿ ಕಾರ್ಮಿಕರಿಗೆ ತೊಂದರೆ ನೀಡುವುದು ಸ್ಪಷ್ಟವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಕೈಬಿಡಬೇಕು, ವಿದ್ಯುತ್ ಖಾಸಗೀಕರಣ ಮಾಡಬಾರದು, ಕೃಷಿತರ ಟ್ರ್ಯಾಕ್ಟರ್ ಬಳಕೆದಾರರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಬಾರದು, ನೆರೆ ಮತ್ತು ಬರ ಸಂತ್ರಸ್ತರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಒದಗಿಸಬೇಕು, ಗರ್ಗಾಂವ್ ಏತ ನೀರಾವರಿ ಯೋಜನೆ ಶೀಘ್ರದಲ್ಲಿ ಅನುಷ್ಠಾನಗೊಳಿಸಬೇಕು, ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯಿಂದ ಕಳಪೆ ಬೀಜ ವಿತರಣೆ ಮಾಡಿದವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಹೀಗೆ ಹತ್ತು ಹಲವಾರು ಬೇಡಿಕೆಗಳನ್ನೊಳಗೊಂಡು ರಾಜ್ಯ ಸರ್ಕಾರಕ್ಕೆ ರೈತರು ಒತ್ತಾಯವೊಂದನ್ನ ಮಾಡಿದ್ದಾರೆ. ಪ್ರತಿಭಟನೆ ಕಾರ್ಯಕ್ರಮ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ರದ್ದು ಮಾಡಬೇಕು. ಆದ ಕಾರಣ ರೈತರು ಭಾಳ ಈಗಿನ ಸಣ್ಣ ಸಣ್ಣ ರೈತರು ಇದಾರಲ್ಲ ರೀ, ಅವರಿಗೆ ಭಾಳ ಅನ್ಯಾಯ ಆಗೈತಿ. ಆದ ಕಾರಣ ನೀವೇನು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅದನ್ನು ಕೈ ಬಿಡಬೇಕಾಗಿದೆ ಅಂತ ವಿನಂತಿ ಮಾಡಿಕೊಳ್ತೀನಿ. ಆದ ಕಾರಣ ಸಣ್ಣ ಸಣ್ಣ ರೈತರೇ ದೊಡ್ಡ ಮತ್ತು ಹೀಗಾಗಿ ದೊಡ್ಡ ದೊಡ್ಡ ರೊಕ್ಕಷ್ಟಿದಾರಲ್ಲ ಶ್ರೀಮಂತರು, ಅವ್ರ ಉದ್ಯಮಿಗಳು ಮಾಡಿಕೊಂಡು ಹೀಗಾಗಿ ಬಡ ಜನರಿಗೆ ಹೊಡೆತ ಅನಾನುಕೂಲತೆ ಆಗೋದರಿಂದ ಹೀಗಾಗಿ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ರದ್ದು ಮಾಡಬೇಕಂತ ವಿನಂತಿ ಮಾಡಿ. ಒಂದು ವೇಳೆ ಸರ್ಕಾರ ನಿಮ್ಮ ಈ ಸ್ಪಂದನೆಗೆ ಇದು ಮಾಡಲಿಲ್ಲ, ಕರೆ ಕೊಡಲಿಲ್ಲ, ಹೂ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಹೂ ಕೊಡಲಿಲ್ಲ ಅಂದ್ರೆ ನಾವು ಮುಂದಿನ ಉಗ್ರವಾದ ಹೋರಾಟವನ್ನು ಪ್ರತಿಭಟನೆ ಮಾಡ್ತೇವೆ. ಯಾವ ರೀತಿ ಮಾಡ್ತೀರಿ ಹೋರಾಟ? ಯಾವ ರೀತಿ ಅಂದ್ರೆ ನಾವು ಅಲ್ಲಿ ನಾವೆಲ್ಲ ರಾಜ್ಯಾದ್ಯಂತ ಎಲ್ಲ ನಮ್ಮ ರೈತ ಸಂಘಟನೆ ಮಾತಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಘಟಕದ ವತಿಯಿಂದ ಇವತ್ತು ನಾವೇನು ರಾಜ್ಯ ಸರ್ಕಾರ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ಮಾಡಿ ಏನು ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡುವಂಥ ಒಂದು ಹುನ್ನಾರ ನಡೆಯಿತು. ಅದಕ್ಕೆ ಮೂಢ ರೈತರಿಗೆ, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಇದು ಮಾರಕವಾಗುವಂಥ ಒಂದು ಕಾಯ್ದೆ ಐತಿ. ಈ ಕಾರಣಕ್ಕೆ ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸಬಾರ್ದು ಅಂತೇಳಿ ಈಗಾಗಲೇ ಎಲ್ಲ ರಾಜ್ಯದೊಳಗೆ ಹೋರಾಟಗಳಾಗ್ಯಾವ, ಎಲ್ಲರೂ ಕೈ ಬಿಟ್ಟಾರೆ. ಇವತ್ತು ರಾಜ್ಯ ಸರ್ಕಾರ ತನ್ನ ಉದ್ದಡತನ ತೋರ್ಸಕ್ಕದರು ಆ ಕಾಯ್ದೆ ಜಾರಿ ಮಾಡಿದ್ರು ಅಂತೇಳಿ. ಆ ಕಾಯ್ದೆ ಜಾರಿ ಮಾಡಿದ್ರೆ ಇಲ್ಲಿ ರೈತರು ಸಾಲ ಸಾಲ ಹೆಣ ಹಾಕ್ತಾವೆ. ಅದ್ರ ಸಲುವಾಗಿ ರೈತರು ಗೋರಿ ಮೇಲೆ ಕಾಯ್ದೆ ನಿರ್ಮಾಣ ಮಾಡಿ ನೀವು. ಇನ್ನು ಪ್ರತಿಭಟನೆ ವಿಷಯ ತಿಳಿಯುತ್ತಿದ್ದಂತೆ ಒಂದು ಗಂಟೆ ಮುಂಚೆ ಚಿಕ್ಕೋಡಿ ಪಿಎಸ್ಐ ರಾಕೇಶ್ ಬಗಲಿ ಆಗಮಿಸಿ ಪ್ರತಿಭಟನೆ ಸಂಭವಿಸುವ ಸ್ಥಳದಲ್ಲಿ ನಿಂತಿದ್ದರು. ಆದರೂ ಯಾವುದೇ ಪ್ರತಿಭಟನೆ ನಡೆದಿರಲಿಲ್ಲ. ಯಾವುದೇ ಕೆಲಸದ ಅಭಾವದ ಮೇಲೆ ನಾಗರ ಮುನೋಳಿಯತ್ತ ಪ್ರಯಾಣ ಬೆಳೆಸಿದ ಪಿಎಸ್ಐ ರಾಕೇಶ್ ಬಗಲಿಯವರನ್ನ ಕಂಡ ರೈತರು ರಸ್ತೆ ತಡೆ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದರು. ಈ ವಿಷಯ ತಿಳಿದ ರಾಕೇಶ್ ಬಗಲಿಯವರು ಸ್ಥಳಕ್ಕೆ ದೌಡಾಯಿಸಿ ರೈತರನ್ನ ಹಿಗ್ಗಾಮುಗ್ಗಾಗಿ ತರಾಟೆಗೆ ತೆಗೆದುಕೊಂಡು ಕೆಲಕಾಲ ರೈತರ ಮಧ್ಯೆ ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ ತ್ಯಾಗರಾಜ್ ಕದಂ, ರಂಗನಾಥ್ ಪಾಂಡ್ರೆ, ನಂದಕುಮಾರ್ ಮತ್ತು ರಾಜೇಂದ್ರ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭೀಮಸೇನ್ ಕಾಂಬ್ಳೆ, ಎಸ್ 9 ಟಿವಿ, ಚಿಕ್ಕೋಡಿ.